ಜೈಲಲ್ಲಿ ಹೋಗಿರೋದು ಜೈಲಲ್ಲಿ ಹೋದ ನಂತರ ಕೇಳ್ತಾ ಇರೋದೇನೋ ಮನೆ ಊಟ ಬೇಕಂತೆ ಪಾಪ ಏನೋ ಜೈಲು ಊಟ ಸೇರ್ತಾ ಇಲ್ವಂತೆ ಇವೆಲ್ಲವೂ ಕೂಡ ಆ ಪ್ರಕರಣ ನಡೆಯೋ ಟೈಮಲ್ಲಿ ನೆನಪಾಗ್ಲಿಲ್ವಾ ಸುನಟ ದರ್ಶನ್ಗೆ ಈಗ ಜೈಲು ಊಟ ಸೇರ್ತಿಲ್ವಂತೆ ಮನೆ ಊಟ ನೀಡಬೇಕು ಅಂತ ದರ್ಶನ್ ಅರ್ಜಿ ಕೇಳಿದಾರಂತೆ ಕೊಟ್ಬಿಡ್ತಾರೆ ಮನೆ ಊಟ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ನ್ಯಾಯಾಧೀಶ ಈಗ ನ್ಯಾಯಮೂರ್ತಿ ಬಳಿ ಕೇಳ್ಕೊಂಡಿದ್ದಾರೆ ದರ್ಶನ್ ಅವರು ಸೊ ಊಟ ಹಾಸಿಗೆ ಪುಸ್ತಕ ಕೂಡ ದರ್ಶನ್ ಮನವಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ನಿಮ್ಮ ತೋಟದ ಮನೇನೆ ಜೈಲ್ ಮಾಡ್ಕೊಂಡ್ಬಿಡಿ ಜೈಲಾಧಿಕಾರಿಗಳಿಗೆ ನಿರ್ದೇಶನ ಕೋರಿ ರಿಟ್ ಅರ್ಜಿನ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ಗೆ ಜೈಲು ಊಟ ಇರ್ತಾ ಇಲ್ವಂತ ಇವ್ರೊಬ್ರು ಕೇಳಿದ್ರೆ ಇನ್ನುಳಿದವರೆಲ್ಲ ಶುರು ಮಾಡ್ತಾರೆ ಜೈಲಲ್ಲಿರೋರು ವಿಚಾರಣಾಧೀನ ಕೈದಿಗಳು ಯಾರ್ಯಾರು ಇರ್ತಾರೆ ನಮಗೂ ಕೊಡಿ ನಮಗೂ ಕೊಡಿ ಅಂತ ಬರ್ತಾರೆ ಸೊ ಹಾಗಾಗಿ ಮಾನ್ಯತೆ ಎಲ್ಲ ಇವಕ್ಕೆ ಕೊಡಬಾರದು ಗೊತ್ತಿಲ್ಲ ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅವ್ರು ಏನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಯಾವ ರೀತಿ ಆಗಿದೆ ಅಂತ ಹೇಳಿ ಮೋಸ್ಟ್ಲಿ ಅದಕ್ಕೆ ಅವ್ರದ್ದು ವೇಟ್ ಡೌನ್ ಮಾಡ್ಕೊಳ್ತಾ ಇದ್ದಿದ್ದು ಅದಕ್ಕೆ ಅನ್ಸುತ್ತೆ ಡಯಟ್ ಮಾಡ್ಕೊಂಬಿಟ್ಟು ಹಿಂಗೆ ವೇಟ್ ಲಾಸ್ ಆಗ್ತಿದೆ ಅಂತ ಹೇಳ್ಕೊಂಬಿಟ್ಟು ಆಮೇಲೆ ಕೇಳ್ಕೊಳಕ್ಕೆ ಅವೆಲ್ಲ ಇರಬೇಕೇನೋ ಇಷ್ಟು ದಿನಗಳವರೆಗೂ ಕೂಡ ಅದಕ್ಕೆಲ್ಲ ಒಂದೊಂದೊಂದೊಂದೇ ಪೂರಕವಾಗಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಸಾಮಾನ್ಯವಾಗಿ ಇಂಥವೆಲ್ಲ ಇರುತ್ತೆ ಊಟ ಇಲ್ಲದೆ ಸುಮ್ಮನೆ ಇರೋದು ಬಿಡೋದು ಈಗ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಇದ್ದಾಗ ಒಂದಿಷ್ಟು ಹಣ್ಣುಗಳನ್ನೆಲ್ಲ ತರ್ಸ್ಕೊಂಡ ತರ್ಸ್ಕೊಂಡು ಶುಗರ್ ಲೆವೆಲ್ ಜಾಸ್ತಿ ಮಾಡಿಸ್ಕೊಂಡ್ಬಿಟ್ಟು ಹುಷಾರಿಲ್ಲ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿದೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀವಿ ಅಂತೆಲ್ಲ ಕೇಳ್ಕೊಳ್ತಿದ್ರಲ್ಲ ಹಾಗೆ ಇಲ್ಲೂ ಕೂಡ ಜೈಲಲ್ಲಿ ಇದ್ಬಿಟ್ಟು ಡಯಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಟ್ಟು ನೋಡಿ ನಂಗೆ ಊಟ ಸೇರ್ತಾ ಇಲ್ಲ ನಂದು ವೆಯ್ಟ್ ಲಾಸ್ ಆಗ್ತಾ ಇದೆ ದಯವಿಟ್ಟು ನಂಗೆ ಊಟ ಕೊಡಿ ಅಂತ ಅರ್ಜಿ ಹಾಕಕ್ಕೆ ಮುಂಚೆನೆ ಪ್ರೀ ಪ್ಲಾನ್ ಅನ್ಸುತ್ತೆ ಅದೆಲ್ಲ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳಿದರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಮುರಳಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಹತ್ತು ಕೆಜಿ ಡೌನ್ ಮಾಡ್ಕೊಂಡಿರುವಂತದ್ದು ಡಯಟ್ ಮಾಡ್ಕೊಂಡು ಆಲ್ಮೋಸ್ಟ್ ಆಲ್ ಈ ಅರ್ಜಿಗೋಸ್ಕರನೇ ಆ ರೀತಿಯಾಗಿ ಪ್ರಿಪ್ಲಾನ್ ಮಾಡ್ಕೊಂಡಿದ್ರ ಅನ್ನುವಂತ ಒಂದಿಷ್ಟು ಅನುಮಾನಗಳು ಬರಕ್ ಶುರುವಾಗುತ್ತೆ ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ನೋಡಿದಿವಿ ದೆಹಲಿಯಲ್ಲಿ ಹಣ್ಣುಗಳನ್ನ ತರ್ಸ್ಕೊಂಡ್ಬಿಟ್ಟು ಕೆಲವು ಶುಗರ್ ಲೆವೆಲ್ ಜಾಸ್ತಿ ಆಗೋ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟು ಅಲ್ಲೂ ಅರ್ಜಿಯನ್ನು ಹಿಂಗೆ ಸಲ್ಲಿಸಿದ್ರು ಇದು ಅದೇ ರೀತಿನ ಅಂತ ಯಾಕೋ ಬರ್ತಾ ಇದೆ ಬಟ್ ಇವರು ಒಬ್ಬರಿಗೆ ಕೊಟ್ಬಿಟ್ರೆ ಇನ್ನು ಶುರು ಮಾಡ್ಕೊಳ್ತಾರೆ ಖಂಡಿತವಾಗಿ ಹೊರಡ ಯಾಕೆಂದ್ರೆ ಪ್ರತಿಯೊಬ್ಬ ಆರೋಪಿಗೂ ಕೂಡ ಈ ರೀತಿಯ ಅವಕಾಶಗಳಿದಾವೆ ಅವಕಾಶಗಳನ್ನ ಪುರಸ್ಕಾರ ಮಾಡಬೇಕು ಅಂತೇಳಿ ಎಲ್ಲೂ ಕೂಡ ಇಲ್ಲ ಅದೇ ರೀತಿಯಲ್ಲಿ ದರ್ಶನ್ ಅವರು ಕೂಡ ತಮ್ಮ ಮನೆಯಿಂದ ಊಟವನ್ನು ಪಡೀಲಿಕ್ಕೆ ಮತ್ತು ಏನು ಪುಸ್ತಕಗಳನ್ನ ಪಡೀಲಿಕ್ಕೆ ಮತ್ತು ಹಾಸಿಗೆ ದಿಂಬನ್ನು ಪಡಿಲಿಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿರುವಂಥದ್ದು ಯಾಕೆಂದ್ರೆ ಯಾವುದೇ ರೀತಿಯ ವಿಶೇಷವಾದ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳು ಆತನಿಗೆ ಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ಮಾಮೂಲಿ ವಿಚಾರಣಾ ದಿನ ಕೈದಿಗಳಿಗೆ ಅಂದ್ರೆ ವಿಚಾರಣಾ ದಿನ ಆರೋಪಿಗಳಿಗೆ ಯಾವ ರೀತಿಯಲ್ಲಿ ಟ್ರೀಟ್ ಅನ್ನ ಮಾಡ್ತಾರೆ ಅದೇ ರೀತಿ ಟ್ರೀಟ್ ಅನ್ನ ಇವ್ರಿಗೂ ಕೂಡ ಮಾಡ್ತಾ ಇರುವಂತದ್ದು ವಿಶೇಷವಾಗಿ ಆತನಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಗೆ ಮಾಡ್ಕೊಂಡಿದ್ದಾರೆ ಹೈಕೋರ್ಟ್ಗೆ ಹೈಕೋರ್ಟ್ ಮಾಡಿಕೊಂಡು ನನಗೆ ಊಟ ಹೊರಗಡೆ ಊಟ ಸರಿಯಾಗಿ ಹಿಡಿಸ್ತಾ ಇಲ್ಲ ಯಾಕೆಂದ್ರೆ ದರ್ಶನ ಪ್ರತಿ ದಿನವೂ ಕೂಡ ನಾನ್ ವೆಜ್ ಜನ ತಿಂದೆ ತಿಂತಿದ್ರು ಜೊತೆಗೆ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದಂತವರು ಜೊತೆಗೆ ಜಿಮ್ಮಲ್ಲಿ ಅಲ್ಲಿ ವರ್ಕೌಟ್ ಆ ವ್ಯಕ್ತಿಗೆ ಸಂಪೂರ್ಣವಾಗಿ ಒಂದು ಸತ್ವ ಇಲ್ಲದಂತ ಸತ್ವ ಇದ್ದೇ ಇರುತ್ತೆ ಎಲ್ಲ ಎಲ್ಲ ಆರೋಪಿಗಳಿಗೂ ಕೊಡುವಂತ ಆಹಾರವೇ ಇವ್ರಿಗೂ ಕೂಡ ಕೊಡ್ತಾ ಇರೋದ್ ಆದರೆ ಅವರ ದೇಹಕ್ಕೆ ಇದು ಹೋಗ್ತಾ ಇಲ್ಲ ಸರಿಸುಮಾರು ಏಳರಿಂದ ಹತ್ತು ಕೆಜಿ ಅಷ್ಟು ತೂಕ ಕಡಿಮೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇತ್ತು ಕೇವಲ ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ಇಷ್ಟು ತೂಕವನ್ನು ಇಳಿಸಿ ಇಳಿದಿರೋ ಹಿನ್ನೆಲೆಯಲ್ಲಿ ಅವರು ಹೈಕೋರ್ಟ್ ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಊಟ ಪ್ರತಿನಿತ್ಯವೂ ಕೂಡ ಮನೆಯ ಊಟಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಮತ್ತು ಹಾಸಿಗೆ ದಿಂಬನ್ನು ಕೂಡ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಜೊತೆಗೆ ಪುಸ್ತಕ ಅಂದ್ರೆ ಕಾಲ ಕಲಿಯೋ ತನಕ ಅಂದ್ರೆ ಈಗ ಯಾವಾಗ ಜಾಮೀನು ಸಿಕ್ಕುತ್ತೆ ಯಾವಾಗ ಜಾಮೀನು ಸಿಕ್ಕಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ ಆ ಹಿನ್ನೆಲೆಯಲ್ಲಿ ಜಾಮೀನು ಸಿಕ್ಕೋ ತನಕ ಕೂಡ ಮನೆ ಅಂದ್ರೆ ಜೈಲಿನ ಒಳಗಡೆ ಕಾಲವನ್ನ ಕಳಿಬೇಕು ಅಂದರೆ ಅವರಿಗೆ ಪುಸ್ತಕದ ಅವಶ್ಯಕತೆ ಇದೆ ಅನಿವಾರ್ಯತೆಗಳಿದ್ದಾವೆ ಅಂದ್ರೆ ಅವರಿಗೆ ಟಿ ವಿ ನೋಡಲಿಕ್ಕೆ ಅವಕಾಶಗಳಿದ್ರು ಕೂಡ ಅವರು ಟಿವಿಯನ್ನು ನೋಡ್ತಾ ಇಲ್ಲ ಪುಸ್ತಕವನ್ನು ಪಡೆದುಕೊಂಡು ಈ ರೀತಿಯಲ್ಲಿ ಒಂದು ಕಾಲವನ್ನು ಇನ್ನು ಕಾಲವನ್ನು ಮುಂದೂಡುವಂಥದ್ದು ಮತ್ತು ಕಾಲಹರಣವನ್ನು ಮಾಡೋ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರೆ ಅದು ಯಾವತ್ತೂ ಕೂಡ ಇನ್ನೂ ನಿಗದಿಯಾಗಿಲ್ಲ ವಿಚಾರಣೆ ದಿನ ನಿಗದಿಯಾಗಿಲ್ಲ ಬಹುತೇಕ ಇನ್ನೊಂದು ವಾರದ ಒಳಗಡೆ ಅರ್ಜಿ ವಿಚಾರಣೆ ನಿಗದಿಯಾಗುವಂಥ ಸಾಧ್ಯತೆಗಳಿದೆ ಆ ನಿಗದಿ